ಮಹಿಷಮರ್ದಿನಿ ಕಂಬಳ ಸಮಿತಿ ಇದರ ವತಿಯಿಂದ ಬೆಳ್ತಂಗಡಿಯ ಹೊಕ್ಕಾಡಿ ಗೋಳಿಯಲ್ಲಿ ಶನಿವಾರ ಮತ್ತು ಭಾನುವಾರದಂದು ನಡೆದ ಇತಿಹಾಸ ಪ್ರಸಿದ್ಧ ವೀರ ವಿಕ್ರಮ ಜೋಡಿಕೆರೆ ಬಯಲು ಕಂಬಳಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಶನಿವಾರ ವೀರ ವಿಕ್ರಮ ಜೋಡಿಕೆರೆ ಕಂಬಳಕ್ಕೆ ವೈಭವದ ಚಾಲನೆಯನ್ನು ನೀಡಲಾಗಿತ್ತು ನೂರಾರು ಜೋಡಿ ಕೋಣಗಳ ಗುತ್ತುಗಾರಿಕೆಯ ಓಟದ ರೋಮಾಂಚನವನ್ನು ಅನುಭವಿಸಲೆಂದು ಕಂಬಳದ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ನೆರೆದಿದ್ದರು ಮಂಗಳೂರಿನಲ್ಲಿ ಈ ಹಿಂದೆ ಪೊಲೀಸ್ ಕಮಿಷನರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿ ಪ್ರಸ್ತುತ ವಾರ್ತಾ ಮತ್ತು ಸಾರ್ವಜನಿಕ ಸೇವಾ ಇಲಾಖೆ ಆಯುಕ್ತರು ಸೇವೆಯನ್ನು ಸಲ್ಲಿಸುತ್ತಿರುವ ಪಿಎಸ್ ಹರ್ಷ ಅವರು ಕುಟುಂಬ ಸಮೇತರಾಗಿ ಸಾಂಪ್ರದಾಯಿಕ ಉಡುಕಿಯಲ್ಲಿ ಕಂಬಳದ ವೀಕ್ಷಣೆಯ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಹರ್ಷ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನಾನು ಹುಟ್ಟಿದ್ದು ಚಿತ್ರದುರ್ಗದಲ್ಲಿ ಆದರೆ ಮಂಗಳೂರು ದಕ್ಷಿಣ ಕನ್ನಡ ನನ್ನದೇ ಊರು ಅನಿಸ್ತಾ ಇದೆ ಇಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯ ನನಗೆ ಸಿಕ್ಕಿದೆ ಅದು ಇಲ್ಲಿನ ಕಟೀಲು ದೇವಿ ಪೊಳಲಿ ರಾಜರಾಜೇಶ್ವರಿ ದೇವಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಕೃಪೆಯಿಂದ ಸಾಧ್ಯವಾಗಿದೆ ನಮ್ಮ ಕ್ರೀಡಾ ಓಟಗಾರರು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಓಟಗಾರರಿಗೂ ಕಡಿಮೆ ಇಲ್ಲದಂತೆ ಓಡಿಸುತ್ತಾನ ನೋಡ್ತಾ ಇದ್ದೇನೆ ಎಂದು ಶ್ಲಾಘನೆ ಮಾಡಿದ್ರು ಸಾಧಕ ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಗ್ರಾಹಕ ಮಾಸ್ಟರ್ ಅಮೋಘ ವರ್ಷ ಪಟ್ಲಪತಿ ಹರ್ಷ ಅವರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು ಚೈತ್ರ ಹರ್ಷ ಈ ಸಂದರ್ಭ ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಕೆಎಂಎಫ್ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಅಧ್ಯಕ್ಷ ರಶ್ಮಿತ್ ಶೆಟ್ಟಿ ಸೇರಿದಂತೆ ಸಮಿತಿಯ ಪ್ರಮುಖರು ಪಾಲ್ಗೊಂಡಿದ್ರು ನನ್ನ ಸೋದರನಾದ ರಶ್ಮಿ ಶೆಟ್ಟಿಗೆ ನಾನು ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ತಿಳಿಸ್ತೇನೆ ಈ ಥರ ತಾವು ಮಾಡ್ತಾ ಇರೋ ಕಾರ್ಯ ಭಗವಂತನ ಕೃಪೆ ಇರಲಿ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ ಇಲ್ಲಿ ಏನು ಭಾಗವಹಿಸಲು ಬಂದಿರುವ ಪ್ರತಿಯೊಬ್ಬನೂ ಪ್ರತಿಯೊಬ್ಬ ಸ್ಪರ್ಧಿಯು ಆಲ್ರೆಡಿ ಗೆದ್ದಿರೋ ಹಾಗೇನೇ ಇದು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ ಅಂದ್ರೆ ತಾವು ನಮ್ಮ ಒಂದು ಹಿರಿಮೆಯ ಸಂಸ್ಕೃತಿಯ ಒಂದು ರಾಯಭಾರಿ ಇದ್ದ ಹಾಗೆ ತಾವು ಈಗ ತಾನೇ ನಾನು ನೋಡ್ತಾ ಇದ್ದೆ ಶ್ರೀನಿವಾಸಗೌಡರು ಓಡಿಸ್ತಾ ಇದ್ದಿದ್ದು ಈ ಯಾವ ಹುಸೇನ್ ಬಾಲ್ಟ್ಗೂ ಕಡಿಮೆ ಇಲ್ದಲೇ ನಮ್ಮ ತುಳುನಾಡಿನ ಕೂವರ ಅಷ್ಟು ಬಹಳ ಉತ್ತಮವಾದ ಪ್ರದರ್ಶನಗಳನ್ನ ಅವರು ಅವರ ಸಂಗಾತಿಗಳು ಬಹಳ ಉತ್ತಮವಾದ ಪ್ರದರ್ಶನ ತಾವು ನೀಡ್ತಾ ಬಂದಿದ್ದೀರ ಈ ಒಂದು ಸಂಪ್ರದಾಯ ಇದೇ ರೀತಿ ಮುಂದುವರಿಬೇಕು